ನಮಸ್ಕಾರ ಗೆಳೆಯರೇ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನೈಸರ್ಗಿಕ ಪದಾರ್ಥದಲ್ಲಿ ಸಿಗ್ತಕ್ಕಂಥ ಆಮ್ಲಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ನನ್ನ ವಾಟ್ಸಪ್ ನಂಬರ್ಗೆ ದಯವಿಟ್ಟು ಲಿಂಕ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ, ಮಾಡ್ತಾ ಇರೋದು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್, ಜನರಲ್ ಸ್ಟಡೀಸ್ ಅಲ್ಲ, ಜನರಲ್ ನಾಲೆಡ್ಜ್. ಸೆಗ್ಮೆಂಟ್ ವೈಸ್ ಇದ್ದಾವೆ, ನೀಟಾಗಿ ಸೆಗ್ಮೆಂಟ್ ವೈಸ್ ಕೊಟ್ಟಿದ್ದೀವಿ. ಅದಷ್ಟು ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಕಂಪಲ್ಸರಿ ಕ್ವಶನ್ಸ್ ಇವೆಲ್ಲ ನಾನು ತುಂಬಾ ಬುಕ್ಸಿಂದ ರೆಫರ್ ಮಾಡಿ ಇತ್ತಿರುವಂಥದ್ದು. ಕಂಪಲ್ಸರಿ ಕ್ವಶನ್ಸು ಪಕ್ಕ ಬಂದೇ ಬರ್ತವೆಗೂ, ಮಿಸ್ ಆಗಲ್ಲ. ಸೊ ಕೆ ಎ ಎಸ್ ಇಂದ ನಿಮ್ಮ ಪಿ ಸಿ ಎಕ್ಸಾಮ್ಸ್ವರೆಗೂ ಎಲ್ಲ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ, ಕಂಪಲ್ಸರಿ ಬಂದೇ ಬರುತ್ತೆ. ಸೊ ನೀಟಾಗಿ ಪಾರ್ಟ್ ಒನ್ನಿಂದ ಇಲ್ಲಿವರೆಗೂ ಎಷ್ಟು ಸ್ಲೈಡ್ಸ್ ಆಗಿದ್ದಾವೆ ಅಷ್ಟೂ ಅಷ್ಟು ಪಾರ್ಟ್ಸೂ ನೀಟಾಗಿ ಒಂದು ನೋಟ್ಸಲ್ಲಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮದೇ ಆದ ಒಂದು ನೋಟ್ಸ್ ಇದ್ದರೆ ತುಂಬ ಒಳ್ಳೆಯದು. ಯಾವುದೇ ಒಂದು ಎಕ್ಸಾಮಿನೇಷನ್ ಕ್ರ್ಯಾಕ್ ಆಗಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಭಾಳ ಇಂಪಾರ್ಟೆಂಟು. ಯಾವ ಟ್ರೆಂಡಲ್ಲಿ ಇದೆ, ಯಾವ ಟ್ರೆಂಡಲ್ಲಿ ಇದೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಯಾವ ಥರ ತೆಗಿತಾರೆ ಅನ್ನೋದು ಗೊತ್ತಾಗೋಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಈಗಾಗಲೇ ಆಗೋಗಿರೋಂಥವು ನೋಡಿದ್ರೆ, ನೆಕ್ಸ್ಟ್ ನಮ್ಮ ಬಳಿ ಯಾವ ರೀತಿ ನೋಟ್ಸ್ ಇದೆ, ಯಾವ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಯಾವ ರೀತಿ ನೋಟ್ಸ್ ಮಾಡಿದ್ದೀವಿ, ಎಷ್ಟು ಕ್ವಾಲಿಟಿ ಆಗಿರ್ತಕ್ಕಂಥ ನೋಟ್ಸ್ ಮಾಡಿದ್ದೀವಿ ಅನ್ನೋದು, ಎಷ್ಟು ಶಾರ್ಟ್ ನೋಟ್ಸು ಕ್ವಾಲಿಟಿ ಆಗಿರುವಂಥದ್ದು ತುಂಬ ಕ್ವಾಲಿಟಿ ಇರಬೇಕು ಅಂತ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಟ್ರೆಂಡ್ಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಆಗಿನ ಟ್ರೆಂಡ್ ಪೇಪರ್ ಸೆಟ್ಟಿಂಗ್ ಟ್ರೆಂಡ್ಗೆ ನಾವು ಮಾಡಿರೋ ನೋಟ್ಸ್ ವರ್ಕೌಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಪೇಪರ್ ಸೆಟ್ಟಿಂಗಲ್ಲಿ 3 ಟೈಪ್ಸ್ ಇದ್ದಾವೆ. 3 ಟೈಪ್ಸ್ ಪೇಪರ್ ಸೆಟ್ ಮಾಡ್ತಾರೆ. ಗ್ರಾಸ್ ರೂಟ್ ಲೆವೆಲಲ್ಲಿ ನಿಮ್ಮ ಪಿ ಸಿ ಎಕ್ಸಾಮ್ಸ್ ಇರ್ತವಲ್ಲ ಅದು ಗ್ರಾಸ್ ರೂಟ್ ಲೆವೆಲ್ಲು, ತುಂಬ ಸಿಂಪಲ್ ಆಗಿರ್ತೈತೆ, ತುಂಬ ಸಿಂಪಲ್ ಆಗಿ ಮೇಲ್ಮೇಲೆ ಸೂಪರ್ಫಿಷಿಯಲಾಗಿ ತೆಗೆದಿರ್ತಾರೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ ಎಫ್ ಡಿ ಎ ಎಕ್ಸಾಮ್ಸ್ಗೆ ಮೀಡಿಯಮ್ ಆಗಿರುತ್ತೆ. ಇನ್ನು ಮಿಕ್ಸ್ಚರ್ ಆಫ್ ಕಾಂಪ್ಲಿಕೇಶನ್ಸ್ ಕ್ವಶನ್ಸು ಬರ್ತವೆ. ಗ್ರಾಸ್ ರೂಟ್ ಲೆವೆಲಲ್ಲೂ ಕೆಲವೊಂದು ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ತೆಗೆದಿರ್ತಾರೆ, ಡೈರೆಕ್ಟಾಗಿ ಅವು ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ವಿಸ್ತೃತವಾದಂಥ ನಾಲೆಡ್ಜು ಕಂಪ್ಲೀಟ್ ಕ್ಲಾರಿಟಿ ಇಲ್ಲ ಅಂದರೆ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಹೋದರೆ ಡೆಪ್ತ್ ಕಾನ್ಸೆಪ್ಟ್ಸು, ಎ ಬಿ ಸಿ ಡಿ, ಎ ಬಿ, ಎ ಸಿ, ಎ ಡಿ, 4 ಸರಿ, 4ರಲ್ಲಿ ಯಾವೊಂದು ಸರಿ, ಎ ಸರಿ, ಬಿ ಸರಿ, ಈ ಥರ ಕಾನ್ಸೆಪ್ಟ್ಗೆ ಹೋದಾಗ ತುಂಬ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಕೆ ಎಸ್ ಲೆವೆಲ್ ಕ್ವಶನ್ ಪೇಪರ್ ಆಗುತ್ತೆ. ಸೊ ಸ್ಟ್ಯಾಟಿಕ್ ಜಿ ಕೆನಲ್ಲಿ ನಾವು ಡೈರೆಕ್ಟ್ ಕ್ವಶನ್ಸ್ನ ಕಾಣ್ತೀವಿ. ಸೊ ಸ್ಟ್ಯಾಟಿಕ್ ಜಿ ಕೆನ ಕಂಪ್ಲೀಟಾಗಿ ಎತ್ಬಿಟ್ಟು ಕೊಟ್ಬಿಡೋಣ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದು ಹೈಕೋರ್ಟ್ ಎಸ್ ಟಿ ಆಗಲಿ, ನಮ್ಮ ನಾರ್ಮಲ್ ಎಸ್ ಟಿ ಎ ಪಿ ಸಿ ಪಿ ಎಸ್ ಎ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನೀಟಾಗಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಕಡೆ ಗಮನ ಹರಿಸೋಣ. ಬನ್ನಿ, ನೈಸರ್ಗಿಕ ಪದಾರ್ಥದಲ್ಲಿ ಸಿಗ್ತಕ್ಕಂಥ ಆಮ್ಲಗಳು ಯಾವ್ಯಾವಪ್ಪ ಅಂದರೆ, ಕೆಂಪು ಇರುವೆಯಲ್ಲಿ ಏನಿರುತ್ತಪ್ಪ ಅಂದರೆ ಫಾರ್ಮಿಕ್ ಆಸಿಡ್ ಇರುತ್ತೆ. ಇದನ್ನು ಒಂದಿಸಿ ಬರೆಯೋಕ್ಕೆ ಅಂತ ಹೇಳ್ತಾರೆ ಮ್ಯಾಸ್ಟಿಫಾಲನ್ಗೆ. ಕೆಂಪು ಇರುವೆಯಲ್ಲಿ ಫಾರ್ಮಿಕ್ ಆಸಿಡ್ ಇರುತ್ತೆ, ಗೋಧಿನಲ್ಲಿ ಗ್ಲುಟಾಯಿಕ್ ಆಸಿಡ್, ಮೊಸರಿನಲ್ಲಿ ಯಾವುದಿರುತ್ತಪ್ಪ ಅಂದರೆ ಲ್ಯಾಕ್ಟಿಕ್ ಆಸಿಡ್, ಮತ್ತು ವಿನೆಗರಲ್ಲಿ ಏನಿರುತ್ತಪ್ಪ ಅಂದರೆ ಅಸಿಟಿಕ್ ಆಸಿಡ್ ಇರುತ್ತೆ. ಮುಂದೆ ನೋಡ್ತಾ ಹೋಗೋಣ ಹುಣಸೆಹಣ್ಣು, ಮನೆಯಲ್ಲಿ ಎಲ್ಲ ಉಪಯೋಗಿಸ್ತೀವಲ್ಲ ಹುಣಸೆಹಣ್ಣು. ಹುಣಸೆಹಣ್ಣಲ್ಲಿ ಟಾಟಾರಿಕ್ ಆಸಿಡ್ ಇರುತ್ತೆ. ಹುಣಸೆಹಣ್ಣಲ್ಲಿರ್ತಕ್ಕಂಥದ್ದು ಟಾಟಾರಿಕ್ ಆಸಿಡ್. ಮುಂದೆ ಹುಲ್ಲು, ಎಲೆ ಮತ್ತು ಯೂರಿನಲ್ಲಿ ಏನಿರುತ್ತಪ್ಪ ಅಂದರೆ ಬೆಂಜೋಯಿಕ್ ಆಸಿಡ್ ಇರುತ್ತೆ. ಹುಲ್ಲು, ಎಲೆ ಮತ್ತು ಮೂತ್ರದಲ್ಲಿ ಅಂದರೆ ಯೂರಿನಲ್ಲಿ ಬೆಂಜೋಯಿಕ್ ಆಸಿಡ್ ಇರುತ್ತೆ. ನೋಡ್ತಾ ಹೋಗೋಣ. ನಿಂಬೆ ಕಿತ್ತಳೆ ಬಗ್ಗೆ ತಿಳ್ಕೊಳ್ಳೋಣ. ನಿಂಬೆ ಕಿತ್ತಳೆ ಇದು ವಿಟಮಿನ್ ಸಿ ಇರ್ತಕ್ಕಂಥ ಹೈಯೆಸ್ಟ್ ಇರ್ತಕ್ಕಂಥವು. ಸೊ ಇದರಲ್ಲಿ ಏನಿರುತ್ತಪ್ಪ ಅಂದರೆ ಸಿಟ್ರಿಕ್ ಆಸಿಡ್ ಇರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪಲ್ಲಿ ಫೋಲಿಕ್ ಆಸಿಡ್ ಇರುತ್ತೆ. ಸೇಬಲ್ ಏನಿರುತ್ತಪ್ಪ ಅಂದರೆ ಮೇಲಿಕ್ ಆಸಿಡ್ ಇರುತ್ತೆ. ಮುಂದೆ ಜಠರದಲ್ಲಿ ಏನಿರುತ್ತಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ನೋಡ್ತಾ ಹೋಗೋಣ. ಮುಂದೆ ಕಾರ್ನ ಬ್ಯಾಟ್ರಿನಲ್ಲಿ ಏನಿರುತ್ತಪ್ಪ ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ. ಕಾರ್ನ ಬ್ಯಾಟ್ರಿನ ಪ್ರತಿದಿನ ಉಪಯೋಗಿಸೋ ಕಾರ್ನ ಬ್ಯಾಟ್ರಿನಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ. ತಂಪು ಪಾನೀಯದಲ್ಲಿ ಕಾರ್ಬನಿಕ್ ಆಸಿಡ್ ಇರುತ್ತೆ, ಕಾರ್ಬನಿಕ್ ಆಮ್ಲ. ನೆಕ್ಸ್ಟ್ ಟೊಮೊಟೊದಲ್ಲಿ ಏನಿರುತ್ತಪ್ಪ ಅಂದರೆ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ. ಇದು ಸೆಗ್ಮೆಂಟ್ ಚೇಂಜ್ ಆಗಿದೆ. ವಿವಿಧ ಕಾರ್ಬೋಹೈಡ್ರೇಟ್ಗಳು ಕಂಡು ಬರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವ್ಯಾವಪ್ಪ ಅಂದರೆ ಅಂತ ನೋಡ್ತಾ ಹೋಗೋಣ. ಆಹಾರ ಪದಾರ್ಥಗಳು ಒಂದು ಕಡೆ, ಮತ್ತು ಯಾವ್ಯಾವ ಕಾರ್ಬೋಹೈಡ್ರೇಟ್ಸ್, ಕಾರ್ಬೋಹೈಡ್ರೇಟ್ ಟೈಪ್ಸ್ ಬರ್ತವೆ ಅದು ನೋಡ್ತಾ ಹೋಗೋಣ. ಫಸ್ಟ್ ಲ್ಯಾಕ್ಟೋಸ್ ಎಲ್ಲಿ ಬರ್ತಪ್ಪ ಅಂದರೆ ಹಸುವಿನ ಹಾಲಿನಲ್ಲಿ ಲ್ಯಾಕ್ಟೋಸ್ ಇರುತ್ತೆ. ಮಾಲ್ಟೋಸ್ ಎಲ್ಲಿ ಬರ್ತಪ್ಪ ಅಂದರೆ ಬಾರ್ಲಿ ಮತ್ತು ಓಟ್ಸಲ್ಲಿ ಮಾಲ್ಟೋಸ್ ಕಂಡುಬರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಗ್ಯಾಲಕ್ಟೋಸ್, ತಾಯಿಯ ಎದೆ ಹಾಲಲ್ಲಿ ಗ್ಯಾಲಕ್ಟೋಸ್ ಇರುತ್ತೆ. ಇವನ್ನೆಲ್ಲ ನೀಟಾಗಿ ಬರೆದಿಟ್ಕೊಂಡ್ರೆ ಭಾಳ ಅನುಕೂಲ. ನೀಟಾಗಿ ನಿಮ್ಮದೇ ಒಂದು ಸಪ್ರೇಟ್ ಬುಕ್ಕೇ ಕ್ರಿಯೇಟ್ ಆಗಿಬಿಡುತ್ತೆ. ಲಾಸ್ಟ್ ಹೋಗ್ತಾ ಸಪ್ರೇಟ್ ಬುಕ್ ಕ್ರಿಯೇಟ್ ಆಗುತ್ತೆ. ಈಗ ನಾಳೆಯಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಅದರಲ್ಲಿ ಮಿಕ್ಸ್ಚರ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಿಡ್ತಾ ಇದ್ದೀವಿ. ಸೈನ್ಸ್ ಫಸ್ಟ್ ಬಿಡ್ತಾ ಇದ್ದೀವಿ.
ನಂಬರ್ ಆಫ್ ಕ್ವಶನ್ಸ್ ನಿಮ್ಗೆ ಅದರದ್ದು ಕಾನ್ಸೆಪ್ಟ್ ಯಾವ ಥರ ಮಾಡೋಣ ಅಂತ ಇದ್ದೀವಿ ಅಂದರೆ ಒಂದು ಒಂದು ಸೆಗ್ಮೆಂಟಲ್ಲಿ ಒಂದು 10ರಿಂದ 15 ಕ್ವಶನ್ಸು ಒಂದೊಂದು ದಿನ 15 ಕ್ವಶನ್ಸ್ನ ಬಿಲ್ಟ್ ಮಾಡ್ತಾ ಹೋಗೋಣ ಅಂತ ಎಲ್ಲ ಸಬ್ಜೆಕ್ಟು ಪ್ರತಿಯೊಂದು ಸಬ್ಜೆಕ್ಟು ಮಾಡ್ಕೊಂಡು ಹೋಗ್ತೀವಿ. ಸೊ ಆ ವಿಡಿ ಆ 15 ಕ್ವಶನ್ಸು ಮುಂದೆ 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 ಒಂದು ಕಂಪ್ಲೀಟ್ ಸೈನ್ಸ್ ಕವರ್ ಆಗುತ್ತೆ ಫಸ್ಟು. ನೆಕ್ಸ್ಟು ನಮ್ಮ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿ, ಎಕನಮಿ ಎಲ್ಲ ಸಬ್ಜೆಕ್ಟು ಅದೇ ಥರ ಮಾಡೋಣ ಅಂತ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಹತ್ರ ಬರೋ ಅಷ್ಟರಲ್ಲಿ ನಿಮಗೆ 1-1.5 ಸಾವಿರ ರೂಪಾಯಿ 1-1.5 ಸಾವಿರ ಕ್ವಶನ್ಸ್ ಕ್ವಶನ್ ಬ್ಯಾಂಕೇ ರೆಡಿ ಆಗಿಬಿಟ್ಟಿರುತ್ತೆ. ನೀವು ಅದನ್ನು ನೀಟಾಗಿ ಮಾಡ್ಕೋತಾ ಹೋದರೆ ಅದರಲ್ಲಿ ಪ್ರೀವಿಯಸ್ ಇಯರು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದರಿಂದನೇ ಕ್ವಶನ್ಸ್ ತೆಗೆಯುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಅಷ್ಟು ಫೋಕಸ್ ಮಾಡಿರ್ತೀವಿ, ಅಷ್ಟು ಫೋಕಸ್ ಮಾಡಿ ಇಂಪಾರ್ಟೆಂಟ್ ಮಾತ್ರ ಎತ್ಕೊಂಡಿರೋದ್ರಿಂದ ಕ್ವಶನ್ಸ್ ಅದರಿಂದ ಬರೋ ಸಂಭವನೀಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ನಾಳೆಯಿಂದ ಅಪ್ಲೋಡ್ ಆಗುತ್ತೆ, ನೋಡ್ತಾ ಹೋಗಿ. ಕ್ವಶನ್ ಬ್ಯಾಂಕ್ ಒಂದು ಕ್ವಶನ್ ಬ್ಯಾಂಕ್ ಥರ ಕ್ವಶನ್ ಬ್ಯಾಂಕ್ ಥರ ಒಂದು ಅಂದರೆ ಒಂದು ಒಂದು 15 ಕ್ವಶನ್ ಪ್ಯಾಕಿಂಗ್ ಪ್ಯಾಕೆಡ್ ಕ್ವಶನ್ಸ್ನ ಬಿಡ್ತಾ ಹೋಗ್ತೀವಿ. ಸೊ ಅದನ್ನು ಡೈಲಿ ಸಾಲ್ವ್ ಮಾಡ್ತಾ ಹೋಗಿ, ಒಂದು 15 ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆಗಳು ತುಂಬ ಇಂಪಾರ್ಟೆಂಟು, ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಆಗಬೇಕಾದ್ರೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಎಲ್ಲ ಎಕ್ಸಾಮ್ಸ್ಗೂ ಶೇರ್ ಮಾಡಿ, ಎಲ್ಲ ಹುಡುಗರು ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಕಂಪ್ಲೀಟ್ಲಿ ಫ್ರೀ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಂಪ್ಲೀಟ್ ಫ್ರೀ ಇದೆ. ನಾನು ವಾಟ್ಸಪ್ ಗ್ರೂಪ್ಗೆ ಬನ್ನಿ, ಜಾಯ್ನ್ ಆಗಿ, ನೋಟ್ಸ್ ಕಳಿಸ್ಕೊಡ್ತೀನಿ. ಫ್ರೀ ಇದೆ, ಅದು ಫ್ರೀ ಇದೆ, ನೀವು ಕೇಳೋದೇ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಇದೆ. ಮ್ಯಾಕ್ಸಿಮಮ್ ನಮ್ಮ ಯುಟಿಲೈಸ್ ಮಾಡ್ಕೊಳ್ಳಿ, ಒಂದು ಗೌರ್ಮೆಂಟ್ ಜಾಬ್ ತೊಗೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡ್ತಾ ಹೋಗೋಣ. ರಿಪೀಟ್ ಮಾಡ್ತೀನಿ ಒಂದು, ಲ್ಯಾಕ್ಟೋಸ್ ಹಸುವಿನ ಹಾಲು, ಮಾಲ್ಟೋಸ್ ಬಾರ್ಲಿ ಓಟ್ಸ್, ಅಂಡ್ ಗ್ಯಾಲಕ್ಟೋಸ್ ತಾಯಿ ಎದೆ ಹಾಲು. ಮುಂದೆ ನೋಡೋಣ. ಮುಂದೆ ಗ್ಲೂಕೋಸ್ ಬ್ಲಡ್ ಶುಗರಲ್ಲಿ ಇರುತ್ತೆ. ನೆಕ್ಸ್ಟ್ ಸುಕ್ರೋಸ್ ಗೆಣಸು, ಸಕ್ಕರೆ ಕಬ್ಬಲ್ಲಿರುತ್ತೆ. ಮುಂದೆ ಫ್ರಕ್ಟೋಸ್ ಹಣ್ಣುಗಳಲ್ಲಿರುತ್ತೆ, ಫ್ರಕ್ಟೋಸ್ ಅಲ್ಲಿರುತ್ತೆ, ಹಣ್ಣಲ್ಲಿರುತ್ತೆ. ಮುಂದೆ ಸಿದ್ಧಾಂತಗಳು ಮತ್ತು ಪ್ರವರ್ತಕರಿಗೆ ಬರೋಣ. ಸಿದ್ಧಾಂತಗಳು ಮತ್ತು ಪ್ರವರ್ತಕರು ಏನೇನು, ಯಾವ್ಯಾವ ಥಿಯರಿನ ಯಾರು ಪ್ರಪೋಸ್ ಮಾಡಿದ್ರು ಅಂತ, ಮತ್ತು ಯಾವ್ಯಾವ ಸಿದ್ಧಾಂತಗಳು, ಯಾವ್ಯಾವ ಥಿಯರಿಗಳು ಅಂತ, ಪ್ರಪೋಸ್ ಮಾಡಿದವರು ಯಾರು ಅಂತ, ಥಿಯರಿಗಳು ಒಂದು ಕಡೆ ಪ್ರಪೋಸ್ ಮಾಡಿದವರು ಯಾರು ಅಂತ ಮಾಸ್ಟಿ ಫಾಲೋ ಅಂತ ಕೇಳ್ಬೋದು. ಯಾವ ಥರ ಬೇಕಾದ್ರೆ ಕೇಳ್ಬೋದು, ಗೊತ್ತಿರಬೇಕು ಅಷ್ಟೇ. ಫಸ್ಟ್ ನೋಡ್ತಾ ಹೋಗೋಣ, ಸಾಪೇಕ್ಷತಾ ಸಿದ್ಧಾಂತ, ಆಲ್ಬರ್ಟ್ ಐನ್ಸ್ಟೀನ್, ಪ್ರಪೋಸ್ಡ್ ಬೈ ಆಲ್ಬರ್ಟ್ ಐನ್ಸ್ಟೀನ್. ಸಾಪೇಕ್ಷತಾ ಸಿದ್ಧಾಂತ ಪ್ರಪೋಸ್ ಬೈ ಆಲ್ಬರ್ಟ್ ಐನ್ಸ್ಟೀನ್. ನೆಕ್ಸ್ಟ್ ವಿಕಾಸವಾದ ಚಾರ್ಲ್ಸ್ ಡಾರ್ವಿನ್. ನೆಕ್ಸ್ಟ್ ಅನುವಂಶೀಯವಾದ ಗ್ರೆಗರ್ ಜಾನ್ ಮೆಂಡಲ್. ಅನುವಂಶೀಯವಾದ ಯಾರಪ್ಪ ಅಂದ್ರೆ ಗ್ರೆಗರ್ ಜಾನ್ ಮೆಂಡಲ್. ಮುಂದೆ ನೋಡ್ತಾ ಹೋಗೋಣ, ಚಲನ ನಿಯಮ ಮತ್ತು ಭೂಗುರುತ್ವಾಕರ್ಷಣ ನಿಯಮ, ನ್ಯೂಟನ್. ಚಲನ ನಿಯಮ ಮತ್ತು ಭೂಗುರುತ್ವಾಕರ್ಷಣ ನಿಯಮ ಯಾರಪ್ಪ ಅಂದ್ರೆ ನ್ಯೂಟನ್. ಮುಂದೆ ಸೌರ ಕೇಂದ್ರ ಸಿದ್ಧಾಂತ ಕೊಪರ್ನಿಕಸ್, ಮತ್ತು ಗ್ರಹಗಳ ಚಲನೆ ಕಂಡುಹಿಡಿದಂಥವರು ಕೆಪ್ಲರ್ ಅವರು. ಇಷ್ಟು ಹೇಳಿ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ, ಮುಂದೆ ಕಂಟಿನ್ಯೂ ಆಗುತ್ತೆ. ಸಾಮಾನ್ಯ ಜ್ಞಾನ ವಿಭಾಗ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೀರೀಸ್ ಆಫ್ ವಿಡಿಯೋಸ್ ಬರ್ತವೆ, ಎಲ್ಲ ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಹತ್ರ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಮಸ್ಕಾರ.